वेलकम बैक। लॉकडाउन आदागिनिंद गार्मेंट्स फैक्टरी संपूर्ण मुच्चिबिट्टित्तु। आदरे बेडिकेगे तक्कंते उत्पादने माडलु होरटिरुव गार्मेंट्स मालिकरु रेडिमेड बट्टेय बदलु पीपीई किट गळन्नु तयारिसुव साहसक्के कै हाकिद्दारे। मोदी महाकनसन्न स्वावलंबि भारतद बग्गे हेळिद्दे तड, कोरोना कष्ट कालदल्लि इंतह हलवु उद्यमगळु हुट्टिकोळ्ळुत्ता इवे। ಮೊದಲು 150 ಜನ ಇದ್ದ ಕಡೆ ಈಗ 50 ಜನ ಮಾತ್ರ ಕೆಲಸ ಮಾಡುತ್ತಾರೆ। ಆದರೆ ಕೆಲಸ ಮಾತ್ರ ಇಲ್ಲ, ಇಂತ ವೇಳೆಯಲ್ಲೇ ಪ್ರಧಾನಿ ಮೋದಿ ಘೋಷಿಸಿದ 20 ಲಕ್ಷ ಕೋಟಿ ಪ್ಯಾಕೇಜ್ ನ ಉಪಯೋಗ ಇಂತ ವಲಯದ ಆತ್ಮಸ್ಥೈರ್ಯವನ್ನ ಇಮ್ಮಡಿಗೊಳಿಸಿದೆ। ಸ್ವಾವಲಂಬಿ ಭಾರತದ ಅಡಿಯಲ್ಲಿ 50 ಜನ ಕಾರ್ಮಿಕರು ಇರುವಂತ ಫ್ಯಾಕ್ಟರಿಯೇ ಇವತ್ತು ಪಿಪಿಇ ಕಿಟ್ ಗಳನ್ನು ತಯಾರಿಸುತ್ತಿದ್ದಾರೆ। ನೀಲಿ ಮತ್ತು ಬಿಳಿ ಬಣ್ಣದ ಪಿಪಿಇ ಕಿಟ್ ತಯಾರಿಸುವ ಮೂಲಕ ಬೆಂಗಳೂರಿನ ಬಹುತೇಕ ಗಾರ್ಮೆಂಟ್ಸ್ ಗಳು ಬದಲಿ ದಾರಿಯನ್ನ ಕಂಡುಕೊಂಡಿವೆ। ರೆಡಿಮೇಡ್ ಬಟ್ಟೆಗಳನ್ನ ತಯಾರಿಸುತ್ತಿದ್ದ ಗಾರ್ಮೆಂಟ್ಸ್ ಗಳಿಗೆ ಈಗ ಬೇಡಿಕೆ ಇಲ್ಲ। ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವುದು ಪಿಪಿಇ ಕಿಟ್ ಗಳಿಗೆ, ಹಾಗಾಗಿ ಅವುಗಳನ್ನೇ ತಯಾರು ಮಾಡುತ್ತಿದ್ದಾರೆ ಇವರು। ಕನಕಪುರ ರಸ್ತೆಯ ಈ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಒಟ್ಟು 3 ಕ್ವಾಲಿಟಿಯ ಪಿಪಿಇ ಕಿಟ್ ಗಳು ತಯಾರಾಗುತ್ತವೆ। ಸಲೂನ್ ಗಳು, ಡೆಂಟಲ್ ಕ್ಲಿನಿಕ್ ಗಳು ಇವರಿಗೆ ಆರ್ಡರ್ ಅನ್ನು ನೀಡುತ್ತಿವೆ। ಹಾಗಾಗಿ ಇದಕ್ಕೆ ಅಗತ್ಯವಾದಂತ ಕಚ್ಚಾ ವಸ್ತುಗಳ ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಟೇಪಿಂಗ್ ಮಷಿನ್ ಕೂಡ ಆಮದು ಮಾಡಿಕೊಂಡಿದ್ದಾರೆ। ಕನಿಷ್ಠ 2 ವರ್ಷಗಳಾದರೂ ಕೂಡ ಪಿಪಿಇ ಕಿಟ್ ಗಳಿಗೆ ಡಿಮ್ಯಾಂಡ್ ಜೋರಾಗಿ ಇರಲಿದೆ। ಹಾಗಾಗಿ ಇದು ಒಳ್ಳೆಯ ಹೂಡಿಕೆ ಎನ್ನುವುದು ಮಾಲೀಕರ ಅಭಿಪ್ರಾಯ। ಇಂಡಿಯಾ ಇಸ್ ವೆರಿ ಗಾಟ್ ಲಾಟ್ ಆಫ್ ಕಂಪನೀಸ್ ಹೂ ಆರ್ ಮ್ಯಾನುಫ್ಯಾಕ್ಚರಿಂಗ್ ದಿಸ್ ನಾನ್ ವೋವನ್ ವೋವನ್ ಫ್ಯಾಬ್ರಿಕ್ ಅಂಟಿಲ್ ಕರೋನಾ ಇವನ್ ವಿ ಡಿಡ್ ನಾಟ್ ನೋ, ನಮಗೂ ಗೊತ್ತಿರಲಿಲ್ಲ ಕೆ ಎಷ್ಟೊಂದು ಮಿಲ್ಸ್ ಇದೆ, ಯಾರು ನಾನ್ ವೋವನ್ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರರ್ ಇದ್ದಾರೆ। ಇನ್ನು ಫ್ಯಾಕ್ಟರಿ ಒಳಗೆ ಕೂಡ ಸಾಮಾಜಿಕ ಅಂತರ, ಸ್ಯಾನಿಟೈಸರ್, ಮಾಸ್ಕ್ ಮುಂತಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸಲಾಗ್ತಾ ಇದೆ। ಇಲ್ಲಿ ಒಮ್ಮೆ ರೆಡಿಯಾದಂತ ಪಿಪಿಇ ಗಳನ್ನು ಸ್ಟೆರಿಲೈಸ್ ಮಾಡಿ ಪ್ಯಾಕ್ ಮಾಡಲು ಬೇರೆಡೆಗೆ ಕಳಿಸಲಾಗುತ್ತದೆ। ನಂತರವಷ್ಟೇ ಇದನ್ನು ಗ್ರಾಹಕರಿಗೆ ನೀಡಲಾಗುತ್ತದೆ। ಎಷ್ಟು ವರ್ಷ ಮಾಡಿದ್ದನ್ನೇ ಮುಂದುವರಿಸಬೇಕು ಎಂದು ಕಾಯುವ ಬದಲು ಬೇಡಿಕೆ ಇರುವಂತ ವಸ್ತುವನ್ನ ತಯಾರಿಸೋದ್ರಿಂದ ಗಾರ್ಮೆಂಟ್ಸ್ ಗಳು ಉಳಿಯುತ್ತವೆ, ನೌಕರರ ಬದುಕು ಕೂಡ ಉಳಿಯುತ್ತದೆ ಅನ್ನೋದೇ ಇಂತದೊಂದು ಬದಲಿ ವ್ಯವಸ್ಥೆಗೆ ಕಾರಣವಾಗಿದೆ। ಒಟ್ಟಿನಲ್ಲಿ ಇತರೆ ದೇಶಗಳನ್ನೇ ನಂಬಿ ಜೀವನ ನಡೆಸೋದಕ್ಕಿಂತ ಸ್ವಾವಲಂಬಿ ಭಾರತದ ಹೆಸರಲ್ಲಿ ನಾವೇ ಉದ್ಯಮಗಳನ್ನು ದೇಶದೊಳಗೆ ಸ್ಥಾಪಿಸಿಕೊಳ್ಳಬೇಕು ಅನ್ನೋ ಪ್ರಧಾನಿ ಮೋದಿ ಅವರ ಮಹಾಕನಸಿಗೆ ಇಂತ ಹಲವು ಕಾರ್ಖಾನೆಗಳು ಸದ್ದಿಲ್ಲದೆ ಒಗ್ಗಿಕೊಳ್ಳುತ್ತಿವೆ। ಇದು ನಿಜಕ್ಕೂ ಈ ದೇಶದಲ್ಲಿ ಮುಂದೊಂದು ದಿನ ದೊಡ್ಡ ಕ್ರಾಂತಿಯನ್ನೇ ತರೋದ್ರಲ್ಲಿ ಎರಡು ಮಾತಿಲ್ಲ। ಒಂದು ಕಡೆ ಗಾರ್ಮೆಂಟ್ಸ್ ಅವರಿಗೆ ಕೆಲಸ ಇಲ್ಲ, ಡಿಮ್ಯಾಂಡ್ ಇಲ್ಲ, ಅವರಿಗೆಲ್ಲ ಹೊಟ್ಟೆಪಾಡಿನ ವಿಚಾರ ಅಂತ ಇದ್ದ ಸಂದರ್ಭದಲ್ಲಿ ಈ ರೀತಿ ಪಿಪಿ ಕಿಟ್ ಗಳ ಡಿಮ್ಯಾಂಡ್ ಬಂದು ಇವುಗಳನ್ನು ಇವರು ಕೂಡ ತಯಾರು ಮಾಡಿ ಅಗತ್ಯ ಇರೋ ಕಡೆ ಸಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು, ಒಂದು ಕಡೆ ಸಪ್ಲೈ ಚೈನ್ ಚೆನ್ನಾಗಿ ನಡೆಯುತ್ತೆ, ಮತ್ತೊಂದು ಕಡೆ ಇವರೆಲ್ಲರ ಹೊಟ್ಟೆ ತುಂಬಿಸೋ ಕೆಲಸ ಕೂಡ ಇದರಿಂದ ಆಗ್ತಾ ಇದೆ। ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು। ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು।